5 नवंबर 2022 को हमनाबाद में भीम आर्मी एकता मिशन की ओर से गुलबर्गा अलन तालुके के कोरली गांव में हुए 14 साल की एक मासूम पवित्रा के ऊपर कुछ दरिंदों ने रेप करके मार दिया। इसी को लेकर आज भीम आर्मी एकता मिशन हमनाबाद तालुका प्रेसिडेंट अनिल दोड्डी की निगरानी में एक रैली निकालकर प्रोटेस्ट किया गया और मांग की कि जल्द से जल्द उन कातिलों को सजा होनी चाहिए और उस मासूम बच्ची के घर वालों को गवर्नमेंट की तरफ से कंपनसेशन मिलना चाहिए। इस मौके पर हमनाबाद तहसीलदार डॉक्टर प्रदीप कुमार हेरिमठ मेमोरेंडम लेने के लिए बिजी रहने की वजह से नहीं पहुंच सके, तो प्रोटेस्ट में आए लोगों ने अंबेडकर सर्कल रोड को जाम किया। इस वारदात को काबू में पाने के लिए हमारे जांबाज सिपाही पुलिस डिपार्टमेंट खास तौर से PSI मंजुनाथ गोड़ा पाटिल ने काफ़ी अच्छे अंदाज में इसको कंट्रोल किया। इसके बाद ग्रेड 2 तहसीलदार मंजुनाथ पंचाल साहब ने मौके पर पहुंचकर मेमोरेंडम लिया और तमाम लोगों को एक भरोसा दिया कि ये मेमोरेंडम हुकूमत में बैठे लोगों तक ज़रूर पहुंचाएंगे। इस मौके पर भीम आर्मी माइनॉरिटी तालुका प्रेसिडेंट MD बाबा बाबू टाइगर मनोज विनायक बसुराज के अलावा कई सारे लोग मौजूद थे। तो आइए देखते हैं खास रिपोर्ट। एलोरी जय भीम। इवतु ना भीम आर्मी भारत एकता मिशन संघटने वत ऐन प्रतिभटने अंत करे को प्रतिभटने वाले मनसिटको कई जोड़ी प्रतिभटन यशस्वी तुम धन्यवाद। विषय ऐन राज्य कलबुर्गी जिले अलान तालूकिन कोरळ्ळि ग्रामदल्लि एनु अपराध बालकिय युवति मेले अत्याचार माडि कोले माडिरुव अपराधिगे ईगागले बंधिसिदे। आदरे अवनिगे यावदे रीतियिंद सरकारदिंद ओंदु कानूनु भयदिंद भय इल्लदंतागिदे। आदरू आ कुटुंबक्के ओंदु ಸರ್ಕಾರದಿಂದ ಪರಿಹಾರವನ್ನು ಕೊಡಬೇಕು, ಜೊತೆಯಲ್ಲಿ ಆ ಕುಟುಂಬದಕ್ಕೆ ಒಂದು ನೌಕರಿಯನ್ನು ಒದಗಿಸಿಕೊಡಬೇಕು, ರಾಜ್ಯದ ಮುಖ್ಯಮಂತ್ರಿಯವರೇ ಎಚ್ಚೆತ್ತುಕೊಂಡು ಈ ಕುಟುಂಬಕ್ಕೆ ಭೇಟಿ ಕೊಡಬೇಕು ಮತ್ತು ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅರಗ ಗ್ರಾನೇಂದ್ರ ಅವರೇ ಅವರು ಕೂಡ ಬಂದು ಈ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾತ್ವನ ಹೇಳಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸಬೇಕಂತೇಳಿ ಇವತ್ತು ಭೀಮ್ ಆರ್ಮಿ ಭಾರತ್ ಏಕ್ತ ಮಿಷನ್ ಸಂಘಟನೆ ಹುಮ್ನಾಬಾದ್ ತಾಲೂಕು ಘಟಕ ವತಿಯಿಂದ ತಮಗೆ ಈ ಮೂಲಕವನ್ನು ನಾನು ಎಚ್ಚರಿಸುತ್ತಿದ್ದೇನೆ ಬಂಧುಗಳೇ. ಸಂಘಟನೆ ಒಕ್ಕೂಟ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆಯ ನೇತೃತ್ವ ಅನಿಲ್ ದೊಡ್ಡಿಯವರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥದ್ದು. ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಎರಳಿ ಕೊರಳಿ ಗ್ರಾಮದಲ್ಲಿ 14 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಕೆಲವು ದುಷ್ಕರ್ಮಿಗಳು ವಿಕೃತ ಮನಸ್ಥಿತಿಯ ಜಾತಿವಾದಿಗಳು ಬಕ್ಕಳ ಸಣ್ಣ ಮಗುವಿನ ಮೇಲೆ ಅತ್ಯಾಚಾರವನ್ನು ಗೈದು ಕೊಲೆಗೈದಂಥ ಘಟನೆ ಭಾಳ ವಿಷಾದಿನೀಯವಾದದ್ದು, ಭಾಳ ನೋವಿನ ಸಂಗತಿ ಮತ್ತು ಇಡೀ ಮನುಕುಲ ತಲೆ ತಗ್ಗಿಸ್ತಕ್ಕಂಥ ಘಟನೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈ ಘಟನೆಯನ್ನು ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಭೀಮ್ ಆರ್ಮಿ ಅತ್ಯಾಚಾರಿಗಳಿಗೆ ಶಿಕ್ಷೆಗೆ ಒಳಪಡಿಸಬೇಕಂತ ಸರ್ಕಾರಕ್ಕೆ ಆಗ್ರಹಪಡಿಸಲಿಕ್ಕೆ ಏನು ಸಾಂಕೇತಿಕ ಪ್ರತಿಭಟನೆ ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ BJP ಸರ್ಕಾರ ಬಂದ ಮೇಲೆ ಒಂದಲ್ಲ 6 ದಲಿತರ ಮೇಲೆ, ಹಿಂದುಳಿದರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಒಂದಲ್ಲ ಒಂದು ರೀತಿಯಿಂದ ಘಟನೆಗಳು, ಹಲ್ಲೆಗಳು, ಅತ್ಯಾಚಾರಗಳು ನಡೀತಾನೆ ಇವೆ. ಬಹುಶಃ ನಮಗೆ ಈ ಸರ್ಕಾರ ಇದೆಯೋ ಇಲ್ಲೋ ಅಂತಕ್ಕಂಥದ್ದು ಅನುಮಾನ ಇದೆ. ಮತ್ತು ಈ ಸರ್ಕಾರ ಯಾರ ಪರವಾಗಿದೆಯೋ, ಇಷ್ಟೊಂದು ಘಟನೆಗಳು ರಾಜಾರೋಷವಾಗಿ ನಡೀತಾ ಇದ್ರು ಗೃಹ ಸಚಿವರು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಬಾಯಿ ತುಟಿನೇ ಬಿಸ್ತಾ ಇಲ್ಲ. ಕನಿಷ್ಠ ಸೌಜನ್ಯಕ್ಕಾದರೂ ಬೀದರ್ ಜಿಲ್ಲೆಯ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಳಂದ್ ಮತಕ್ಷೇತ್ರ ಈ ಭಾಗದ ಸಂಸದರು, ಕೇಂದ್ರ ಸಚಿವರು, ರಾಜ್ಯ ಸರ್ಕಾರದ ಗೃಹ ಸಚಿವರು ಆ ಸಂತ್ರಸ್ತೆಯ ಮನೆಗೆ ಸೌಜನ್ಯಕ್ಕಾದರೂ ಬಂದು ಭೇಟಿಯಾಗಿಲ್ಲಲ್ಲ, ಇದು ಬಹಳ ನೋವಿನ ಸಂಗತಿ. ಒಂದು ಕಡೆ ದಕ್ಷಿಣ ಜಿಲ್ಲೆಯಲ್ಲಿ ಕೋಮವಾದವನ್ನು ಹರಡಿಸ್ತಕ್ಕಂಥ ಸಂಘಟನೆಯ ನೇತೃತ್ವವಾದ ಯುವಕರು ಸತ್ತಾಗ ಅವರ ಮನೆಗೆ ಹೋಗಿ ಸರ್ಕಾರ ಪರಿಹಾರ ಘೋಷಣೆ ಮಾಡುತ್ತೆ, ಇನ್ನೊಂದು ಕಡೆ ಮುಸ್ಲಿಂ ಯುವಕರು ಬಜರಂಗ ದಳ ಕಾರ್ಯಕರ್ತರಿಂದ ಹತ್ಯೆಗೆ ಒಳಗಾದಾಗ ಆ ಮುಸ್ಲಿಂ
ಹತ್ಯೆಗೈದಿರತಕ್ಕಂತ ಸಂತ್ರಸ್ತರ ಮನೆಗೆ ಸೌಜನ್ಯಕ್ಕಾದರೂ ಹೋಗಿ ಭೇಟಿ ಕೊಟ್ಟಿಲ್ಲ ಇದು ಯಾವ ನ್ಯಾಯ ಇದೆ ಈ ರಾಜ್ಯದಲ್ಲಿ ಸರ್ಕಾರ ದಲಿತರ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ಇದೆಯೋ ಅಂತಕಂತದ್ದು ಮತ್ತೂ ಅನುಮಾನನೇ ಇದೆ ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವತ್ತು ಭಯದ ವಾತಾವರಣದಲ್ಲಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ಎಸ್ಎಸ್ ಬಜರಂಗ್ ದಳ ಶಿವಸೇನಾ ರಾಮ್ ಸೇನಾ ಇವೇನು ದೇವರುಗಳ ಹೆಸರುಗಳು ಇಟ್ಕೊಂಡು ಸಮಾಜದ ಸಾಮರಸ್ಯವನ್ನು ಹಾಳು ಮಾಡತಕ್ಕಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಕುಮ್ಮಕ್ಕಿದೆ ಅಂತ ನಮಗೆ ಸಾಬೀತಾಗ್ತಾ ಇದೆ ಒಂದ ಕಡೆ ಮುಸ್ಲಿಮರ ಮನೆಗೆ ಹೋಗಿ ಭೇಟಿ ಕೊಡೋದಿಲ್ಲ ಒಂದ ಕಡೆ ಹಿಂದೂ ಪರವಾಗಿದ್ದಂತ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರಿಗೆ ಪರಿಹಾರವನ್ನು ಕೊಟ್ಟು ಮತ್ತೆ ಸರ್ಕಾರದಲ್ಲಿ ಅವರಿಗೆ ಭದ್ರತೆ ಕೊಡ್ತಾರೆ ಇದು ಯಾವ ನ್ಯಾಯ ಅಂತ ನಾವು ಪ್ರಶ್ನೆ ಅದಕ್ಕಾಗಿ ಪ್ರಭಾವಿ ಈ ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ದಲಿತರ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಸರ್ಕಾರ ಅಂತ ಎದ್ದು ಕಾಣಿಸ್ತಾ ಇದೆ